ನಮಸ್ಕಾರ ವೀಕ್ಷಕರೇ, ಅಗ್ನಿ ವಾಯ್ಸ್ಗೆ ಸ್ವಾಗತ. ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ಕನ್ನಡ ಚಿತ್ರರಂಗದ ಜೊತೆಗೂ ಹತ್ತಿರದ ನಂಟಿತ್ತು. ಚಿತ್ರರಂಗದ ಅನೇಕ ಗಣ್ಯರು ಸ್ವಾಮೀಜಿಗಳನ್ನು ಭೇಟಿ ಮಾಡಿದ್ದರು. ಡಾಕ್ಟರ್ ರಾಜ್ ಕೂಡ ಅದರಲ್ಲೊಬ್ಬರು. ರಾಜ್ಕುಮಾರ್ ಬಹಳಷ್ಟು ಸಾರಿ ಶ್ರೀಗಳನ್ನು ಮಾತನಾಡಿಸಿ ಆಶೀರ್ವಾದ ಪಡೆದಿದ್ದರು. ಜ್ಞಾನ ಜ್ಯೋತಿ ಶ್ರೀ ಸಿದ್ಧಗಂಗಾ ಕ್ಷೇತ್ರ ಎಂಬ ಕನ್ನಡ ಚಿತ್ರದಲ್ಲಿ ಶಿವಕುಮಾರ ಸ್ವಾಮೀಜಿ ಅತಿಥಿ ನಟರಾಗಿಯೂ ಕಾಣಿಸಿಕೊಂಡಿದ್ದರು. ಈ ಚಿತ್ರದ ಧ್ವನಿ ಬಿಡುಗಡೆ ಸಮಾರಂಭದಲ್ಲಿ ವಿಷ್ಣುವರ್ಧನ್ ಭಾರತಿ ಸೇರಿದಂತೆ ಇಡೀ ಚಿತ್ರತಂಡ ಆಗಮಿಸಿತ್ತು. ಅರ್ಜುನ್ ಸರ್ಜಾ ತಮ್ಮ ಮಗಳ ಚಿತ್ರ ಪ್ರೇಮ ಬರಹ ಹಾಗೂ ವಿಸ್ಮಯ ಚಿತ್ರಕ್ಕೆ ಸ್ವಾಮೀಜಿಗಳಿಂದ ಆಶೀರ್ವಾದ ಪಡೆದಿದ್ದು, ಇಂದ್ರಜಿತ್ ಲಂಕೇಶ್ ತಮ್ಮ ಜನ್ಮದಿನವನ್ನು ಶಿವಕುಮಾರ್ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಆಚರಿಸಿಕೊಂಡಿದ್ದು, ಹಾಗೆಯೇ ಟಗರು ಚಿತ್ರೀಕರಣದ ಸಂದರ್ಭದಲ್ಲಿ ಶಿವರಾಜ್ಕುಮಾರ್ ಮತ್ತು ತಂಡ ಇಲ್ಲಿಗೆ ಬಂದಿದ್ದು, ಹೀಗೆ ಪ್ರಕಾಶ್ ರೈ, ದರ್ಶನ್, ಯಶ್, ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹಿರಿ ಕಿರಿ ನಟ ನಟಿಯರು ಮಠಕ್ಕೆ ಆಗಮಿಸಿ ಶ್ರೀಗಳ ಆಶೀರ್ವಾದ ಪಡೆದು ಹೋಗಿದ್ದರು. ಅಗ್ನಿಶ್ರೀಧರ್, ಚಂಪಾ, ಲೋಹಿತಾಶ್ವ ಸೇರಿದಂತೆ ಅನೇಕ ಬರಹಗಾರರು, ಪತ್ರಕರ್ತರು ಶ್ರೀಗಳನ್ನು ಭೇಟಿ ಮಾಡಿ ಸಮಾಜಮುಖಿ ಚಿಂತನೆಗಳನ್ನು ಚರ್ಚಿಸಿ ಅಭಿಪ್ರಾಯ ಹಂಚಿಕೊಂಡಿದ್ದರು. ಅವರ 100ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅಬ್ದುಲ್ ಕಲಾಂ ಒಂದು ಕವನ ರಚಿಸಿ ಓದಿದ್ದರು. ಈಗ ಇವೆಲ್ಲ ನೆನಪು ಮಾತ್ರ. ಸದ್ಯಕ್ಕೆಷ್ಟು ಸುದ್ದಿ, ಮತ್ತಷ್ಟು ಸುದ್ದಿ ಮತ್ತು ವಿಚಾರಗಳಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನೆಲ್. ನಮಸ್ಕಾರ.